नेक्स्ट एडजेक्टिव. एडजेक्टिव अंद्रे एनु? एडजेक्टिव अंद्रे विश्लेषणे. कन्नड व्याकरणदल्लि एनु माडुत्ते एडजेक्टिव? एडजेक्टिव डिस्क्राइब्स अ नाउन. ಈಗ ನೌನ್ ಅಂದ್ರೆ ನಾಮಪದ ಅಂತ ಗೊತ್ತು. ಡಿಸ್ಕ್ರೈಬ್ಸ್ ಅಂದ್ರೆ ವರ್ಣಿಸುವುದು, ಒಂದು ನಾಮಪದವನ್ನು ಇದು ವರ್ಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನು? ಬಿಗ್ ಟೇಬಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟೇಬಲ್ ಇಸ್ ಅ ನೌನ್. ವಿ ನೋ ದಟ್ ಟೇಬಲ್ ಇಸ್ ಅ ನೌನ್. ಎಂತಹ ಟೇಬಲ್? ವಾಟ್ ಕೈಂಡ್ ಆಫ್ ಟೇಬಲ್? ಇಟ್ ಇಸ್ ಅ ಬಿಗ್ ಟೇಬಲ್. ಸೊ ಬಿಗ್ ಏನಾಗುತ್ತೆ? ಇಟ್ ಇಸ್ ಎನ್ adjective. Crowded city. Bangalore is a crowded city. Andre tumba gumpu, crowded city. So city is the noun. Idon sthalada hesru alva, city anta karitivi now. So this is a noun. So which is the adjective? Crowded is the adjective. So namapadavannu varnisuva padana naavu we call it adjective. Adjective describes a noun. Radha is a beautiful girl. Illi Radha is the noun. Namapada hesru alva, ondu vyaktiya hesru. Beautiful girl. Ee Radha na varnisuvanta pada yavudu? ಬ್ಯೂಟಿಫುಲ್. ರಾಧಾ ಬಹಳ ಸುಂದರವಾಗಿದ್ದಾಳೆ, ಸುಂದರವಾಗಿರುವ ಹುಡುಗಿ. ಸೊ ಬ್ಯೂಟಿಫುಲ್ ಇಸ್ ದಿ ಆಡ್ಜೆಕ್ಟಿವ್. ಒನ್ ಮೋರ್ ಎಕ್ಸಾಂಪಲ್. ದ ಬಿಲ್ಡಿಂಗ್ ಇಸ್ ವೆರಿ ಟಾಲ್. ಸೊ ಆ ಮಹಡಿ ಬಹಳ ಎತ್ತರವಾಗಿದೆ. ಸೊ ಏನು ಇದರಲ್ಲಿ? ವಾಟ್ ಇಸ್ ದ ನೌನ್? ವಸ್ತುವಿನ ಹೆಸರು. ಬಿಲ್ಡಿಂಗ್ ಇಸ್ ಅ ನೌನ್ ಅಲ್ವಾ? ಸೊ ಏನು, ಹೇಗಿದೆ ಬಿಲ್ಡಿಂಗ್? ವಾಟ್ ಟೈಪ್ ಆಫ್ ಬಿಲ್ಡಿಂಗ್ ಇಸ್ ಇಟ್? ಇಟ್ ಇಸ್ ಅ ಟಾಲ್ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಅನ್ನು ಇದು ಟಾಲ್ ಅನ್ನೋದು ವರ್ಣಿಸುತ್ತೆ. ಸೊ ಟಾಲ್ ಇಸ್ ದ ಆಡ್ಜೆಕ್ಟಿವ್. ನೋಡಿ ಇದರಲ್ಲೇ ಗೊತ್ತಾಗುತ್ತೆ, ವರ್ಬ್ ಅನ್ನುವ ಪದ ಇದರಲ್ಲಿದೆ. ವರ್ಬ್ ಅಂದ್ರೆ ಕ್ರಿಯಾಪದ. ಆಡ್ವರ್ಬ್ ಅಂದ್ರೆ, ಆಡ್ವರ್ಬ್ ಇಸ್ ಒನ್ ವಿಚ್ ಡಿಸ್ಕ್ರೈಬ್ಸ್ ದ ವರ್ಬ್. ಕ್ರಿಯಾಪದವನ್ನು ವರ್ಣಿಸುವ ಪದ ಡಿಸ್ಕ್ರೈಬ್ಸ್ ದ ವರ್ಬ್. ಸೊ ಏನು ಇವಾಗ ವರ್ಬ್ ನಮಗ್ ಗೊತ್ತು, ಶೀ ವಾಕ್ಸ್. ಇದರಲ್ಲಿ ಆಕ್ಷನ್ ವರ್ಡ್ ಯಾವುದು? ವಾಕ್ಸ್ ಅಲ್ವಾ? ಸೊ ದ ವಾಕ್ಸ್ ಇಸ್ ಅ ವರ್ಬ್. ಹೌ ಡಸ್ ಶಿ ವಾಕ್? ಹೇಗೆ ನಡೀತಾಳೆ? ಶಿ ವಾಕ್ಸ್ ವೆರಿ ಕ್ವಿಕ್ಲಿ, ಬಹಳ ವೇಗವಾಗಿ ನಡೀತಾಳೆ. ಸೊ ಈ ಕ್ರಿಯೆಯನ್ನು, ಕ್ರಿಯಾಪದವನ್ನು ವರ್ಣಿಸುವ ಪದ, ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ವರ್ಬ್ ಇಸ್ ಕ್ವಿಕ್ಲಿ. ಸೊ ಇದು ಬಿಕಮ್ಸ್ ಅ adverb. He sings ali verb yadu, which is the action word. Kriye torisuva pada yadu, haaduvudu. Sings andre haaduttane, avanu haaduttane. So this is the verb. He sings very melodiously. Enu melodiously andre bahala ಬಹಳ ಚೆನ್ನಾಗಿ ಹಾಡ್ತಾನೆ, ಮಧುರವಾಗಿ ಹಾಡ್ತಾನೆ. ಮೆಲೋಡಿಯಸ್ಲಿ ಅಂದರೆ ಮಧುರವಾಗಿ. ಸೊ ಹೀ ಸಿಂಗ್ಸ್ ಇಸ್ ಅ ವರ್ಬ್. ಅವನು ಹಾಡುವುದು ಕ್ರಿಯಾಪದ. ಹೇಗೆ ಹಾಡ್ತಾನೆ, ಅವನ ಹಾಡುಗಾರಿಕೆ ಹೇಗಿದೆ? ಮೆಲೋಡಿಯಸ್ಲಿ. ಸೊ ಕ್ರಿಯಾಪದವನ್ನು ವರ್ಣಿಸುವ ಪದ, ದ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ವರ್ಬ್ ಇಸ್ ದಿ ಆಡ್ವರ್ಬ್. ಸೊ ನೀವು ಒಂದು ಸೆಂಟೆನ್ಸಲ್ಲಿ, ವಾಕ್ಯದಲ್ಲಿ, ಇಫ್ ಯು ಸಿ ಫಸ್ಟ್ ವರ್ಬ್ ಯಾವುದು, ಕ್ರಿಯಾಪದ ಯಾವುದು ಅಂತ ಗುರುತಿಸ್ಕೋಬೇಕು. ಆ ಕ್ರಿಯಾಪದವನ್ನು ವರ್ಣಿಸುವ ಪದವೇ ಆಡ್ವರ್ಬ್. ಸೊ ಫಸ್ಟ್ ಯು ಐಡೆಂಟಿಫೈ ದ ವರ್ಬ್. ಇದರಲ್ಲಿ ಸಿಂಗ್ಸ್, ವಾಕ್ಸ್ ಇವೆರಡು ವರ್ಬ್, ಆಕ್ಷನ್ ವರ್ಡ್ಸ್ ಅಂತೀವಿ. ಸೊ ಇದನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ ವಾಕ್ಯದಲ್ಲಿ? ಡಿಸ್ಕ್ರಿಪ್ಷನ್, ವರ್ಣಿಸುವುದು. ಡಿಸ್ಕ್ರೈಬಿಂಗ್ ಅಂದ್ರೆ ವರ್ಣಿಸುವುದು.
quickly, melodiously. So ade, that is the adverb. His handwriting is bad. So illi his writing is hegide, very is bad, and this is the adverb. Next, pronoun. ಇಲ್ಲೂ ನಿಮಗೆ ನೌನ್ ಅನ್ನುವ ಪದ ಇದೆ. ಸೊ ಪ್ರೋ ನೌನ್, ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೋ ನೌನ್ ಅಂದ್ರೆ ವಿ ನೋ ಇಟ್ಸ್ ನಾಮಪದ, ಹೆಸರುಗಳು. ಪ್ರೋ ನೌನ್ ಅಂದ್ರೆ ಇಟ್ ರೀಪ್ಲೇಸಸ್ ದ ನೌನ್, ಅಂದ್ರೆ ನಾಮಪದದ ಬದಲಾಗಿ ಉಪಯೋಗಿಸುವ ಪದ. ಈಗ ಐ ವಿಲ್ ಶೋ ಯು ಎನ್ ಎಕ್ಸಾಂಪಲ್, ಒನ್ ಎಕ್ಸಾಂಪಲ್ ತೋರಿಸ್ತೀನಿ. ರಾಜು went to school Raju went walking So ನಾವೇನ್ ಮಾಡ್ತೀವಿ ಈಗ? ರಾಜು ಸ್ಕೂಲ್ಗೆ ಹೋದ, ರಾಜು ನಡ್ಕೊಂಡು ಹೋದ ಅಂತ ಒಂದೇ ವಾಕ್ಯದಲ್ಲಿ ವಿ ಡು ನಾಟ್ ಯೂಸ್ ರಾಜು ಟೂ ಟೈಮ್ಸ್, ಎರಡ್ ಸರಿ ನಾವು ತಿರ್ಗಾ ತಿರ್ಗಾ ಹೆಸರು ಹೇಳಲ್ಲ. ವಾಟ್ ಡು ವಿ ಡೂ? ರಾಜು ವೆಂಟ್ ಟು ಸ್ಕೂಲ್, ಹೀ ವೆಂಟ್ ವಾಕಿಂಗ್. ಈ ಹೀ ಅಂದ್ರೆ ಯಾರು? ಹೂ ಇಸ್ ಹೀ? ಹೀ ಅಂದ್ರೆ ಇಟ್ ಇಸ್ ರಾಜು. ಸೊ ರಾಜು ಬದಲಾಗಿ ನಾವು ಹೀ ಅನ್ನೋದು ಉಪಯೋಗಿಸಿದೀವಿ. ಸೊ ಹೀ ಇಸ್ ಅ ಪ್ರೋನೌನ್, ಸರ್ವನಾಮ ಅಂತ ಕರಿತೀವಿ ಕನ್ನಡ ವ್ಯಾಕರಣದಲ್ಲಿ. ಸೊ ದ ವರ್ಡ್ ವಿಚ್ ರೀಪ್ಲೇಸಸ್ ದ ನೌನ್, ನಾಮಪದದ ಬದಲಾಗಿ ನಾವು ಉಪಯೋಗಿಸುವ ಪದವನ್ನು ಪ್ರೋನೌನ್ ಅಂತ ಹೇಳ್ತೀವಿ. ಸೊ ವಾಟ್ ಅದರ್ ಎಕ್ಸಾಂಪಲ್? ನಾನು, ಐ, ಯು, ಶಿ, ಹಿ, ಸಮ್, ಕೆಲವು. ಸಮ್ ಅಂದ್ರೆ ಕೆಲವು, ಇವೆಲ್ಲ ಸರ್ವನಾಮಗಳು. ದೀಸ್ ಆರ್ ಆಲ್ ಪ್ರೋನೌನ್ಸ್. ಮೈ ಮದರ್ went to Mysore. She is visiting